ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಹಿರೇಬ್ಯಾಗೇವಾಡಿ ಗ್ರಾಮದ ವ್ಯಕ್ತಿಯೋರ್ವನಿಗೆ ಕೊರೋನಾ ರೋಗ ತಗಲಿರುವುದು ನಿನ್ನೆ ಸಾಯಂಕಾಲ ದೃಢಪಟ್ಟಿದೆ. ಆ ವ್ಯಕ್ತಿಯ ಪೇಷಂಟ್ ನಂಬರ್ ಸಂಖ್ಯೆ P224. ನಿನ್ನೆ ಸಾಯಂಕಾಲ ಆ ವ್ಯಕ್ತಿಯ ಪಾಸಿಟಿವ್ ಪ್ರಕರಣ ನಮಗೆ ಮಾಹಿತಿ ಬಂದಿದೆ. ಆ ವ್ಯಕ್ತಿಯ ಪ್ರಾಥಮಿಕ ಹಾಗೂ ದ್ವಿತೀಯ ಹಂತದ ಸಂಪರ್ಕ ವ್ಯಕ್ತಿಗಳ ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಆ ವ್ಯಕ್ತಿಯ ಪ್ರಾಥಮಿಕ ಹಂತದ ಸಂಪರ್ಕ ವ್ಯಕ್ತಿಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಅದರಲ್ಲಿ 21 ಜನ ಪ್ರಾಥಮಿಕ ಸಂಪರ್ಕ ವ್ಯಕ್ತಿಗಳನ್ನು ಗುರುತಿಸಿದ್ದೇವೆ. ಆ ಪ್ರಾಥಮಿಕ ವ್ಯಕ್ತಿಗಳನ್ನು ಗುರುತಿಸಿದ ನಂತರ ಇವತ್ತು ಬೆಳಗ್ಗೆಯಿಂದ ಅವರನ್ನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ಗೆ ಶಿಫ್ಟ್ ಮಾಡ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ. ಈ ಮಧ್ಯದಲ್ಲಿ ಆ ಪ್ರಾಥಮಿಕ ಸಂಪರ್ಕದ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ 80 ವರ್ಷದ ವಯೋವೃದ್ಧ ಮಹಿಳೆ ಮೃತಪಟ್ಟಿರುತ್ತಾರೆ. ಪ್ರಾಥಮಿಕವಾಗಿ ಅವರು ಹೃದಯಾಘಾತದಿಂದ ಮೃತಪಟ್ಟಿರುತ್ತಾರೆ ಎಂದು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಆದಾಗ್ಯೂ ಸಹಿತ ನಿಖರವಾದಂಥ ಸಾವಿನ ಕಾರಣ ತಿಳಿದುಕೊಳ್ಳಲಿಕ್ಕೆ ಅವರ ಗಂಟಲು ದ್ರವದ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಿಕೊಡ್ತಾ ಇದ್ದೀವಿ. ಪ್ರಯೋಗಾಲಯದಿಂದ ವರದಿ ಬಂದ ನಂತರ ಆ ವೃದ್ಧೆಯ ನಿಜವಾದ ಮರಣದ ಕಾರಣವನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ.